ನೋಡಿ 2018 ನಲ್ಲಿ ಇನ್ನೊಂದು ಕ್ವಶನ್ ಹೇಳುತ್ತಲ್ಲ ಟೂ ಕ್ವಶನ್ಸ್ ಮಾಡೋಣ ಅಂತ ಇತ್ತು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ಆನಂದ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಬೇಸಿಕ್ ಸ್ಯಾಲರಿ 40,000 ಪರ್ ಮಂತ್ ಡಿಆರ್ಎಸ್ ಅಲೋಯಿಂಗ್ 60% ಆಫ್ ಬೇಸಿಕ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಕಮಿಷನ್ 18,000 ಇದನ್ನೆಲ್ಲ ಹೇಳ್ಕೊಂಡು ಹೋಗೋದ್ ಬದಲು ಒಂದೊಂದೇ ಪಾಯಿಂಟ್ ನೀವೇ ಹೇಳ್ಬಿಡಿ ಓಕೆನಾ ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಓದಿ ನಾನು ಅದನ್ನ ರಿಪೀಟ್ ಮಾಡ್ತೀನಿ ಫಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟಿದೆಯಪ್ಪ ಬೇಸಿಕ್ ಸ್ಯಾಲರಿ 40,000 ಇಂಟು 4,18,000 ಕರೆಕ್ಟಾ ಎರಡನೇ ಪಾಯಿಂಟ್ ಹೇಳಿ ಬಿಎ ಎಷ್ಟಿದೆಯಪ್ಪ 60% ಆಫ್ ಸೊ 4,80,000 ಮೇಲೆ 60% 2,88,000 ಬರ್ತಾ ಇದೆ ಆ ಪ್ರಾಬ್ಲಮ್ ಅಂದ್ರೆ ಸೇಮ್ ಇತ್ತಲ್ವಾ ಇರ್ಲಿ ಪರವಾಗಿಲ್ಲ ನೆಕ್ಸ್ಟ್ ಪಾಯಿಂಟ್ ಕಮಿಷನ್ ಎಷ್ಟಿದ್ಯಪ್ಪ ಆ ಪ್ರಾಬ್ಲಮ್ ಅನ್ನು ಸೇಮ್ ಇತ್ತು ಇರ್ಲಿ ಪರವಾಗಿಲ್ಲ ಆಮೇಲೆ ಬೋನಸ್ ಅದರಲ್ಲಿ 65 ಇತ್ತು ಇದರಲ್ಲಿ 60,000 ಕೊಟ್ಟಿದ್ದಾರೆ ಆಮೇಲೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಫಸ್ಟ್ ಅದು ಬರ್ಬಿಡೋಣ ಟು ಎಸ್ ಪಿ ಎಫ್ ಎಸ್ಪಿಎಫ್ ಅಂದ್ರೆ ಎಕ್ಸೆಂಪ್ಟೆಡ್ ಕರೆಕ್ಟಾ ನಾನು ಅವತ್ತೇ ಹೇಳಿದ್ದೀನಿ ಆರ್ ಪಿ ಎಫ್ ಇದ್ರೆ ಮಾತ್ರ 12% ನೋಡಬೇಕು ಇಂಟ್ರೆಸ್ಟ್ ಆದ್ರೆ 9.5% ನೋಡಬೇಕು ಸ್ಟ್ಯಾಚುಟರಿ ಪ್ರಾವಿಡೆಂಟ್ ಫಂಡ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಇಫ್ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ಸ್ ಅಂಡ್ ಇಂಟ್ರೆಸ್ಟ್ ಆನ್ ಎಸ್ಪಿಎಫ್ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್ ಕರೆಕ್ಟಾ ಸೊ ನೆಕ್ಸ್ಟ್ ಎಂಪ್ಲಾಯರ್ ಕೊಟ್ಟಿದ್ದಾನಲ್ವಾ ಸೊ ಎಂಪ್ಲಾಯರ್ contribution to SPF is also exempted. Next point. Interest is also exempted. Correct? Yes, sir. Interest on SPF is also exempted. ಚೆನ್ನಾಗಿದೆ ನೆಕ್ಸ್ಟ್ ಸಿಸಿಎ 500 ಪರ್ ಮಂತ್ ಸಿಸಿಎ ಅಂದ್ರೆ ಏನು ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್ ಎಷ್ಟಪ್ಪ 500 ಪರ್ ಮಂತ್ ಫಾರ್ 12 months 60,000 ಅಥವಾ 6,000 ರುಪೀಸ್ ನೆಕ್ಸ್ಟ್ ಪಾಯಿಂಟ್ ಹೇಳಿ ಮೆಡಿಕಲ್ ಅಲೋಯನ್ಸ್ 800 ಇಂಟು 12 ಈಸ್ 9,600 ನೆಕ್ಸ್ಟ್ ಈಸ್ ಪ್ರೊವೈಡೆಡ್ ವಿತ್ ರೆಂಟ್ ಫ್ರೀ ಫರ್ನಿಶ್ಡ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್ ನೋಟ್ ನಂಬರ್ 1 ನೆಕ್ಸ್ಟ್ ಪಾಯಿಂಟ್ is also provided with car less than 1.6 liter value of car for office use office matra na eraduku madidre both for official and personal nodi both problem alli en madidvi official anadike exempt madidvi ee problem alli avunu personal gu use madidane office gu use madidane adike large car agirodrinda sir less car no less than ಲೆಸ್ ದನ್ 1.6 ಸಿಸಿ ಕಾರ್ ಆಗಿರೋದ್ರಿಂದ 1,800 ಪ್ಲಸ್ ಡ್ರೈವರ್ ಗೆ 900 ಇಂಟು 32,400 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಹೇಳಿ ಫ್ರೀ ಟೆಲಿಫೋನ್ ಮನೇನೆ ಹೇಳಿದೀನಿ ಟೆಲಿಫೋನ್ ಬಿಲ್ ಫ್ರೀ ಟೆಲಿಫೋನ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಕರೆಕ್ಟಾ ಫ್ರೀ ಟೆಲಿಫೋನ್ ಎಕ್ಸೆಂಪ್ಟೆಡ್ ನೆಕ್ಸ್ಟ್ ಪಾಯಿಂಟ್ ಹೇಳಿ ಪ್ರೊಫೆಷನಲ್ ಟ್ಯಾಕ್ಸಸ್ ಪೇಡ್ ಬೈ ಎಂಪ್ಲಾಯಿ ಎಂಪ್ಲಾಯಿನ ಹಿಮ್ ಹಿಮ್ ಅಂದ್ರೆ ಯಾರು ಎಂಪ್ಲಾಯಿನೇ ಅದು ಇಲ್ಲಿ ಬರೋದಿಲ್ಲ ಕಂಪನಿ ಇನ್ನಿಂದ ಟ್ಯಾಕ್ಸ್ ಕಟ್ಟಿದ್ರೆ ಅವಾಗ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಗಿಫ್ಟ್ ವೌಚರ್ ಗಿಫ್ಟ್ ವೌಚರ್ ಗಿಫ್ಟ್ ವೌಚರ್ 12,500 ಫುಲ್ಲಿ ಟ್ಯಾಕ್ಸ್ ಯಾಕೆ 5,000 ರೂಪಾಯಿ ಒಳಗಡೆ ಗಿಫ್ಟ್ ಕೊಟ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ 5,000 ರೂಪಾಯಿಗಿಂತಲೂ ಮೇಲ್ಪಟ್ಟದ ಗಿಫ್ಟ್ ಕೊಟ್ರೆ ಫುಲ್ ಗಿಫ್ಟ್ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ ಅಷ್ಟೇನಾ ಆಯ್ತು ಈಗ ನಾವು ಇದನ್ನ ಏನಂತ ಕರೆಯೋಣ ಗ್ರಾಸ್ ಸ್ಯಾಲರಿ ಅಂತ ಕರೆಯೋಣ ಈಗ ನೋಟ್ ನಂಬರ್ 1 ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾವು ವ್ಯಾಲ್ಯೂ ಮಾಡಬೇಕಾಗುತ್ತೆ ಹೌದಾ ಈಗ ಫಸ್ಟ್ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಿಡೇಷನ್ ಆರ್ ಎಫ್ ಎ
ಬೇಸಿಕ್ ಸ್ಯಾಲರಿ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ. ಕಮಿಷನ್ ಕೊಟ್ಟಿದಾನ ಇಲ್ವಾ? ಸೇಲ್ಸ್ ಮೇಲೆ ಅಂತ ಹೇಳಿದಾನ? ನೋಡಿ ಒಂದ್ ಪಾಯಿಂಟ್ ಚೆನ್ನಾಗಿ ನಾಪ್ ಹೇಳ್ಕೊಳ್ಳಿ ಮಿಸ್ಟರ್, ಲಿಸನ್. ಕಮಿಷನ್ ಎಚ್ ಆರ್ ಎ ಮಾತ್ರನೇ ಸೇಲ್ಸ್ ಕಮಿಷನ್ ಮೇಲೆ ಆಗಿರ್ಬೇಕು. ಸಾರಿ, ಕಮಿಷನ್ ಸೇಲ್ಸ್ ಮೇಲೆ ಆಗಿರ್ಬೇಕು. ರೆಂಟ್ ಫ್ರೀ ಅಕಾಮಿಡೇಷನ್ ಗೆ ಯಾವ್ದಾದ್ರೂ ಪರವಾಗಿಲ್ಲ. ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಕಮಿಷನ್ ಸಾರಿ ಕಮಿಷನ್ ಆದ್ಮೇಲೆ ಬೋನಸ್ ಇದೆ. ಬೋನಸ್ ಆದ್ಮೇಲೆ ಸಿಸಿಎ ಇದೆ. ಆಮೇಲೆ ಎಂಎ ಇದೆ. ಎಂಎ ಆದ್ಮೇಲೆ ಹಸುವನ್ನು ಬರುತ್ತೆ. ಇಲ್ಲ, ಎಂಎ ಇದು ಎಂಎ ಅಲ್ಲ, ಎಂಎ. ಓಕೆನಾ? ಈಗ ಬೇಸಿಕ್ ಸ್ಯಾಲರಿ ಎಷ್ಟು? 4,80,000. DA 2,88,000, commission 18,000, bonus 60,000, CCA 6,000, MA 9,600. ಇಷ್ಟು ಟೋಟಲ್ ಮಾಡಿದ್ರೆ 8,61,600 ಬರ್ತಾ ಇದೆ. ನೋಡಿ, ಅಕಾಮಿಡೇಷನ್ ಕಂಪನಿ ಇದ ಬೇರೆಯವ್ರ ಹತ್ರ ಬಾಡಿಗೆ ತಗೊಂಡ್ರೆ ಬಾಡಿಗೆದು ನೋಡಿ, ಆತರ ಇರ್ಬೇಕಾದ್ರೆ ದಯವಿಟ್ಟು ಇಲ್ಲಿ ಏನಂತ ಬರೀತೀರಾ? ಹೌಸ್ ನಾಟ್ ಓನ್ಡ್, ಹೌಸ್ ನಾಟ್ ಓನ್ಡ್ ಬೈ ದಿ ಕಂಪನಿ ಅಂತ ಹೇಳಿ. ಮನೆ ಕಂಪನಿ ಇದಲ್ಲ ಅಂತ ಹೇಳಿದಾಗ ನಾವು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ತಗೊಳ್ಳಲ್ಲ. ಮಿಸ್ಟರ್ ರಂಜಿತ್, ಗೆಟಿಂಗ್ ಇಟ್? ಅರುಣ್, ಮನೆ ಕಂಪನಿ ಅಲ್ಲ ಅಂದ್ರೆ ನಾವು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ತಗೊಳ್ಳಲ್ಲ. ಮನೆ ಯಾರ್ದಿದ್ದು? ಕಂಪನಿದಲ್ಲ, ಕಂಪನಿನೇ ಬೇರೆಯವರಿಂದ ಬಾಡಿಗೆ ತಗೊಂಡು, ಹೌದಾ? ಅಂತ ಬಾಡಿಗೆ ಮನೆಗೆ ತಗೊಂಡಿರ್ತಕ್ಕಂಥದ್ದನ್ನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಡ್ತಾ ಇದೆ, ಕರೆಕ್ಟಾ? ಆವಾಗ ನಾವು ಹೆಂಗ್ ವ್ಯಾಲ್ಯೂ ಮಾಡ್ತೀವಿ ಅಂದ್ರೆ, ವ್ಯಾಲ್ಯೂ ಆಫ್ ಆರ್ ಎಫ್ ಎ, ಫಸ್ಟ್ ವಾಟ್ ಈಸ್ ದ ಆಕ್ಚುಯಲ್ ರೆಂಟ್ ಪೇಡ್ ಬೈ ದಿ ಎಂಪ್ಲಾಯರ್? 5,000 ಪರ್ ಮಂತ್ ಪೇಡ್ ಬೈ ಎಂಪ್ಲಾಯರ್ ಈಸ್ 5,000 ಇಂಟು 12, 60,000 ಆರ್ 15% ಆಫ್ ಬೇಸಿಕ್ ಸ್ಯಾಲರಿ. ಸ್ಯಾಲರಿ ಕರೆಕ್ಟಾ? ಸ್ಯಾಲರಿ ಎಷ್ಟಿದ್ಯಪ್ಪ? 8,61,600 ಮೇಲೆ 15% 1,29,240. ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ನಾವೇನ್ ಮಾಡ್ತೀವಿ? ರೆಂಟ್ ಫ್ರೀ ಅಕಾಮಿಡೇಷನ್ ವ್ಯಾಲ್ಯೂ ಅಂತ ಕರಿತೀವಿ, ಕರೆಕ್ಟಾ? ಪ್ಲಸ್ ಏನ್ ಕೊಟ್ಟಿದ್ದಾನೆ? ಫರ್ನಿಚರ್ ಬೇರೆ ಕೊಟ್ಟಿದ್ದಾನೆ. ಕೊಟ್ಟಿದ್ರೆ 10% ಕಾಸ್ಟ್ ಆಫ್ ಫರ್ನಿಚರ್ ನು ಆಡ್ ಮಾಡಬೇಕಾಗುತ್ತೆ. 120,000 ರೂಪಾಯಿ ಎಷ್ಟು? 1,20,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ ಕಂಪನಿನು, 12,000 ರೂಪಾಯಿ ಆಗುತ್ತೆ. ಅಲ್ಲಿಗೆ ಒಟ್ಟು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಎಷ್ಟು? 72,000 ಬರೀರಿ. ಈಗ ಟೋಟಲ್ ಮಾಡಿದ್ರೆ ಗ್ರಾಸ್ ಸ್ಯಾಲರಿ ಎಷ್ಟು ಬರುತ್ತೆ? 9,78,500. ಈಗ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000, ಪ್ರೊಫೆಷನಲ್ ಟ್ಯಾಕ್ಸ್ 400 ಇಂಟು 12. ಎಷ್ಟು ಪ್ರೊಫೆಷನಲ್ ಟ್ಯಾಕ್ಸ್? 450 ಇಂಟು 12 ಮಾಡಿದ್ರೆ 4,500. ಅಲ್ಲಿಗೆ ಒಟ್ಟು 55,400 ಮೈನಸ್ ಮಾಡಿದ್ರೆ ಇನ್ನ ಬರ್ತಕ್ಕಂಥದ್ದು 9,23,000 ನ ಇನ್ಕಮ್ ಫ್ರಮ್ ಸ್ಯಾಲರಿ. 14 ಮಾರ್ಕ್ಸ್ ಬರುತ್ತೆ ನೋಡ್ರಿ ಈ ಕ್ವಶನ್ ಗೆ. ಈಸಿ ಇದೆಯಾ? ದಯವಿಟ್ಟು ಬರ್ಕೊಳ್ಳಿ. ಓಕೆನಾ? ಮತ್ತೆ ಇನ್ನೇನಿಲ್ಲ, ಆಮೇಲೆ